ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು ಬಂದಿದೆ. ಆ ಎಲ್ಲ ಅಪ್ಡೇಟ್ಸ್ಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕಮೆಂಟ್ ಸೆಕ್ಷನಲ್ಲಿ ಬರ್ತಿದ್ದಾವೆ. ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ತರ್ತಾ ಇದ್ದೀನಿ. ಗೆಳೆಯರೆ, ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸನ್ನು ನೋಡಿದರೆ 235 points ಅಥವಾ 0.61% ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಿನ್ನೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು. ಸೊ ಡೇಟಾ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಜಾಸ್ತಿನೇ ಬಂದಿತ್ತು. ಅಮೆರಿಕದ ಇನ್ಫ್ಲೇಷನ್ ಡೇಟಾ ಹಾಗೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ಜಾಸ್ತಿನೇ ಬಂದಿತ್ತು. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇದ್ದರೂ ಕೂಡ ಅಮೆರಿಕನ್ ಇನ್ಫ್ಲೇಷನ್ ಡೇಟಾ ಮಾರ್ಕೆಟ್ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಇದು ಒಂದು ಪಾಸಿಟಿವ್ ಪಾಯಿಂಟ್ ಅಂತಲೇ ಅಂದ್ಕೊಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಮೇಲೆ. ನೆಕ್ಸ್ಟ್ ನಾಸ್ಡಾಕ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡ್ಬೋದು 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. 246 points ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ನಾಸ್ಡಾಕ್ ಕೂಡ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಇವತ್ತು ಅಂತ. ಸೊ ನಮ್ಮ ಇನ್ಫ್ಲೇಷನ್ ಕೂಡ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಬಂದಿದೆ. ಸೊ ಈ ಕುತೂಹಲ ಅಂತ ಇದೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಅಂತ. ನೆಕ್ಸ್ಟ್ ADR ಪರ್ಫಾರ್ಮೆನ್ಸ್ ಕಡೆ ಬಂದರೆ ಇನ್ಫೋಸಿಸಲ್ಲಿ ನೋಡ್ಬೋದು ಅದೇ ಥರ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡುಬಂದಿದೆ. HDFC ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ICICI ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ವಿಪ್ರೊ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಡಾಕ್ಟರ್ ರೆಡ್ಡಿಸ್ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಓವರಾಲ್ ನಮ್ಮ ಮೇಜರ್ ADR ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ. ಸೊ ಅದನ್ನು ನೀವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ನಂತರ ನಾವು FISDIS ಆಕ್ಟಿವಿಟೀಸ್ಗೆ ಬರೋದಾದರೆ ನಿನ್ನೆ 73 crore ನೆಟ್ ಬೈಯಿಂಗನ್ನು FIS ಮಾಡಿದರೆ, DIS 2358 crore ನೆಟ್ ಬೈಯಿಂಗನ್ನು ಮಾಡಿದರೆ, ತುಂಬ ದೊಡ್ಡ ಪ್ರಮಾಣದ ಬೈಯಿಂಗನ್ನು ಮಾಡಿದರೆ, ಆದರೆ ನೆಟ್ ಬೈಯಿಂಗ್ ಜಸ್ಟ್ 73 crore ಇದೆ. ಇವ್ರ ಕಡೆಗಿಂತ ಅಂತೂ ತುಂಬ ಒಳ್ಳೆ ಬೈಯಿಂಗ್ ಕಂಡು ಬರ್ತಾ ಇದೆ. ಸೊ ಓವರಾಲ್ ಎರಡು ಕಡೆ ಕೂಡ ನೆಟ್ ಬೈಯಿಂಗ್ ಕಂಡು ಬಂದಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ, ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳು ತುಂಬ ಕರೆಕ್ಷನ್ ಆಗ್ತಿದೆ, ಏನು ಮಾಡೋದು, ಹಾಗೆ ಯಾವಾಗ ಕಮ್ಬ್ಯಾಕ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಖಂಡಿತ ಕಮ್ಬ್ಯಾಕ್ ಯಾವಾಗ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ, ನನಗಂತೂ ಗೊತ್ತಿಲ್ಲ, ಬೇರೆಯವ್ರಿಗೆ ಗೊತ್ತಿರ್ಬೋದೇನೋ, ಬಟ್ ನನಗಂತೂ ಗೊತ್ತಿಲ್ಲ. ಬಟ್ ಕಮ್ಬ್ಯಾಕ್ ಮಾಡುತ್ತೆ ಅನ್ನೋದು ಗೊತ್ತು, ಆದರೆ ಯಾವಾಗ ಗೊತ್ತಿಲ್ಲ. ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ನಾವು ಇನ್ವೆಸ್ಟ್ ಮಾಡುವಾಗ ರಿಸ್ಕ್ ಜಾಸ್ತಿ ಇರುತ್ತೆ, ಅದನ್ನು ಅರ್ಥ ಮಾಡಿಕೊಂಡೇ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ. ಯಾಕಂದರೆ ಎಲ್ಲ ಸ್ಟಾಕ್ಗಳಲ್ಲೂ ಕೂಡ ರ್ಯಾಲಿ ಕಂಡು ಬರ್ತಾ ಇತ್ತು, ಈಗ ಎಲ್ಲ ಸ್ಟಾಕ್ಗಳು ಕೂಡ ಸ್ವಲ್ಪ ಡೌನ್ಫಾಲ್ ಆಗ್ತಿದ್ದಾವೆ, ಅಥವಾ 20-30% ಕರೆಕ್ಷನ್ ಆಗಿದ್ದಾವೆ, ಕೆಲವು ಅದಕ್ಕಿಂತ ಜಾಸ್ತಿ ಕೂಡ ಆಗಿರ್ಬೋದು. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಯೂಶ್ವಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟ ನಂತರ ಅದು ಎಲ್ಲ ಸ್ಟಾಕ್ಗಳಲ್ಲೂ ಕಾಮನ್ ಆಗಿ ಬರುತ್ತೆ, ಅದು ಲಾರ್ಜ್ ಕ್ಯಾಪ್ ಆಗಿರಲಿ, ಮಿಡ್ ಕ್ಯಾಪ್ ಆಗಿರಲಿ, ಸ್ಮಾಲ್ ಕ್ಯಾಪ್ ಆಗಿರಲಿ. ಬಟ್ ಲಾರ್ಜ್ ಕ್ಯಾಪ್ಗಳಲ್ಲಿ ಏನಾಗುತ್ತೆ, ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ಒಬ್ಬರಲ್ಲ ಒಬ್ಬರು ಬೈಯರ್ಸ್ ರೆಡಿ ಇರ್ತಾರೆ, ಒಬ್ಬರು ಸೆಲ್ ಮಾಡಿದ್ರು ಅಂದರೆ ಅಲ್ಲಿ ಜಾಸ್ತಿ ಮಟ್ಟದ ಕರೆಕ್ಷನ್ ಬರೋದಿಲ್ಲ. ಇನ್ ಕೇಸ್ 20% ಕರೆಕ್ಷನ್ ಬಂದರೆ ಅದೇ ಹೆಚ್ಚು ಅನ್ನೋ ರೀತಿಯಲ್ಲಿರುತ್ತೆ. ಆದರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಹಂಗಾಗೋದಿಲ್ಲ. ನಾನು ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ, 30-40-60-70%ವರೆಗೂ ಕೂಡ ಕ್ರಾಶ್ ಆಗಿರುವಂಥ ಸ್ಟಾಕ್ಗಳಿದ್ದಾವೆ, ನಾರ್ಮಲ್ ಕರೆಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಹುಷಾರಾಗಿಯೇ ಇರಬೇಕಾಗುತ್ತೆ. ಜೊತೆಗೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಬರೀ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನೇ ಇಡೋದು ಕಷ್ಟ ಅಂತ. ಒಬ್ಬೊಬ್ಬರು ಇರ್ತಾರೆ ಅವರು ಇನ್ವೆಸ್ಟರ್ಸ್ ಹೇಗೆ ಅಂತಂದರೆ ಬರೀ ಸ್ಮಾಲ್ ಕ್ಯಾಪಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ, ಯಾಕಂದರೆ ಅದು ಅವರ ಇನ್ವೆಸ್ಟಿಂಗ್ ಸ್ಟೈಲ್. ಬಟ್ ಅವರ ಇನ್ವೆಸ್ಟಿಂಗ್ ಸ್ಟೈಲನ್ನು ಆ್ಯಸ್ ಎ ರೀಟೇಲ್ ಇನ್ವೆಸ್ಟರ್ಸ್ ನಾವು ಫಾಲೋ ಮಾಡೋದು ಕಷ್ಟ. ಯಾಕೆ ಅಂತಂದರೆ ಸ್ಟಾಕ್ಗಳು 30-40% 50% ಕ್ರಾಶ್ ಆದಾಗ ಹೋಲ್ಡ್ ಮಾಡೋಕ್ಕೆ ನಮಗೆ ಭಯ ಆಗುತ್ತೆ. ಬಟ್ ಅವ್ರಿಗೆ ಆ ಭಯ ಇರೋದಿಲ್ಲ, ಯಾಕಂದರೆ ಅವರು ಕಂಪನಿಯನ್ನು ಡೀಟೇಲಾಗಿ ಸ್ಟಡಿ ಮಾಡಿರ್ತಾರೆ, ಜೊತೆಗೆ ಆ ರೀತಿ ಡೌನ್ ಆದಾಗ ಆ್ಯಡ್ ಮಾಡಲಿಕ್ಕೂ ಕೂಡ ರೆಡಿ ಇರ್ತಾರೆ, ಜೊತೆಗೆ ಅವರ ರಿಸ್ಕ್ ಅಪೆಟೈಟ್ ಮೇಲೆ ಅವರು ಡಿಸಿಷನ್ ತೊಗೊಳ್ತಾರೆ. ಸೊ ನಾವು 10-15 lakh-20 lakh ಪೋರ್ಟ್ಫೋಲಿಯೋ ಇಟ್ಕೊಂಡು ಎಲ್ಲನೂ ಕೂಡ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದರೆ ಏನಾದರೂ ಇದು ಈ ರೀತಿ ಅಂದರೆ ಇವಾಗ ಬರ್ತಾ ಇದೆಯಲ್ಲ ಅಂಡರ್ ಪರ್ಫಾರ್ಮೆನ್ಸು, ಆ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಾಗ 30-40% ನಮ್ಮ ಕ್ಯಾಪಿಟಲೇ ವೈಪ್ಔಟ್ ಆಗಿರುತ್ತೆ. ಸೊ ಆ ರೀತಿಯ ಸಮಯದಲ್ಲಿ ಹೋಲ್ಡ್ ಮಾಡೋದು ತುಂಬ ಕಷ್ಟ ಆ್ಯಸ್ ಎ ರೀಟೇಲ್ ಇನ್ವೆಸ್ಟರ್ಸ್. ಹಾಗಾಗಿನೇ ನಾವು ಲಾರ್ಜ್ ಕ್ಯಾಪಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಮಿಡ್ ಕ್ಯಾಪಲ್ಲಿ ಸ್ವಲ್ಪ, ಹಾಗೆ ಸ್ಮಾಲ್ ಕ್ಯಾಪಲ್ಲಿ ಸ್ವಲ್ಪ ಅಂತ ಯಾವಾಗಲೂ ಹೇಳೋದು. ಆ ರೂಲ್ಸನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತ ಈ ರೀತಿಯ ಸಮಯದಲ್ಲಿ ನಮಗೆ ಅಷ್ಟೊಂದು ಭಯ ಆಗೋದಿಲ್ಲ. ಸೊ ಈಗಲೂ ಕೂಡ ಅಷ್ಟೇ, ನೀವು ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತಂದರೆ ಭಯಪಡುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಸುಮಾರು ಜನ ಕೇಳ್ತಾ ಇದ್ದೀರಿ, ANGEL1 ಬಗ್ಗೆ ಕೇಳ್ತಿದ್ದೀರಿ, BSE Limited ಬಗ್ಗೆ ಕೇಳ್ತಿದ್ದೀರಿ, IREDA ಬಗ್ಗೆ ಕೇಳ್ತಿದ್ದೀರಿ, IRFC, RVNL, ಈ ಎಲ್ಲ ಷೇರುಗಳು ಒಳ್ಳೆ ಷೇರುಗಳೇ, ಇವತ್ತಲ್ಲ ನಾಳೆ ಕಮ್ಬ್ಯಾಕ್ ಮಾಡುವಂಥ ತಾಕತ್ತಿರುವಂಥ ಕಂಪನಿಗಳೇ. ಅಂಥವರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡಬೇಕೇ ಹೊರತು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬಟ್ ಆ್ಯಸ್ ಆಫ್ ನಾವು 30-35% ಕರೆಕ್ಷನಲ್ಲಿ ಇರ್ಬೋದು, ಇಂಥ ಸಮಯದಲ್ಲಿ ಸ್ವಲ್ಪ ಪಾನಿಕ್ ಕೂಡ ಆಗ್ಬೋದು ನಾವು. ಬಟ್ ಪೇಷನ್ಸಿಂದ ಹೋಲ್ಡ್ ಮಾಡಿದ್ರೆ ಖಂಡಿತ ಮಾರ್ಕೆಟಲ್ಲಿ ನಾವು ಒಳ್ಳೆ ರಿಟರ್ನ್ಸನ್ನು ಗಳಿಸ್ಬೋದು, ಎಸ್ಪೆಷಲಿ ಈ ಸ್ಟಾಕ್ಗಳಲ್ಲಿ. ಇಂಥ 100 stocks ಬರೀ ಇವಾಗಷ್ಟೇ ಅಲ್ಲ, ನಾನು ಜಸ್ಟ್ ಒಂದೆರಡು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ.
ಜೊತೆಗೆ ಸಾಕಷ್ಟು ಜನ ಪೀಕಲ್ಲಿ ಬೈ ಮಾಡಿರೋರಿದ್ದೀರಿ. ಸೊ ಪೀಕಲ್ಲಿ ಬೈ ಮಾಡೋದು ರಾಂಗ್ ಮೆಥಡ್, ಬಟ್ ಸ್ಟಿಲ್ ಅದನ್ನು ಸರಿ ಮಾಡ್ಕೊಳ್ಬೋದು, ಅಂದರೆ ಆ ತಪ್ಪನ್ನು ಸರಿ ಮಾಡ್ಕೊಳ್ಬೋದು ಹೋಲ್ಡ್ ಮಾಡೋ ಮೂಲಕ. ಬಟ್ ಎಷ್ಟು ದಿನ ಕಂಬ್ಯಾಕ್ ಆಗಲಿಕ್ಕೆ ತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ಹೇಳಲಿಕ್ಕಾಗೋದಿಲ್ಲ. ಬಟ್ ಕಂಬ್ಯಾಕ್ ಮಾಡುತ್ತೆ ಕಂಪನಿಗಳು ಅಂತ ಹೇಳ್ಬೋದು, ಬಿಟ್ಟರೆ ಎಷ್ಟು ದಿನ ತಗೊಳುತ್ತೆ ಅಂತ ಖಂಡಿತ ಹೇಳೋದು ಕಷ್ಟ. ಸ್ವಲ್ಪ ಪೇಷನ್ಸಿಂದ ಕಾಯಲೇಬೇಕಾಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಹೋಗೋಣ. ಸೊ ಮೊದಲಿಗೆ ಎಚ್ ಎಲ್ ಸುದ್ದಿ ಎಲ್ಲಿರುತ್ತೆ ಇವತ್ತು? ನಿನ್ನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾಜಸ್ಥಾನಲ್ಲಿ ಎಚ್ ಎಲ್ ತೇಜಸ್ ಕ್ರಾಶ್ ಆಗಿದೆ. ಬಟ್ ಒಳ್ಳೆ ಸುದ್ದಿ ಏನಪ್ಪ ಅಂತಂದ್ರೆ ಇದರಲ್ಲಿ ಪೈಲಟ್ ಸೇಫ್ ಆಗಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲದೆ. ಹಾಗೆ ಇಲ್ಲಿ ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದ್ರೆ ನಿನ್ನೆ ಈ ಲೈವ್ ಆಕ್ಷನ್ ಅನ್ನ ನೋಡ್ಲಿಕ್ಕೆ 30 ದೇಶಗಳ ಡೆಲಿಗೇಟ್ಸ್ ಕೂಡ ಬಂದಿದ್ರು ಅನ್ನುವಂತ ಸುದ್ದಿ ಇದೆ, ಜೊತೆಗೆ ನರೇಂದ್ರ ಮೋದಿ ಅವರು. ಸೊ ಫಾರಿನ್ ಡೆಲಿಗೇಟ್ಸ್ ಈ ಅಭ್ಯಾಸವನ್ನು ನೋಡ್ತಾ ಇದ್ರು. ಸೊ ಅಂತ ಸಮಯದಲ್ಲಿ ಕ್ರಾಶ್ ಆಗಿದೆ. ಸೊ ಅದೊಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು ಶಾರ್ಟ್ ಟರ್ಮ್ ಅಲ್ಲಿ. ಯಾಕೆಂತಂದ್ರೆ ತುಂಬಾ ಜನ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ ಗಳನ್ನ ಬೈ ಮಾಡೋ ಉದ್ದೇಶ ಇಟ್ಕೊಂಡೇ ಬಂದಿರ್ತಾರೆ ಇಂಥ ಎಕ್ಸ್ಪೋಗಳಿಗೆ. ಅವ್ರ ಎದುರುಗಡೆ ಈ ರೀತಿ ಬ್ಯಾಡ್ ನ್ಯೂಸ್ ಗಳು ಬಂದಾಗ ಒಂದು ಡೌಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಎಚ್ ಎಲ್ ತೇಜಸ್ ಕ್ರಾಶ್ ಆಗಿರೋದು, 23 ವರ್ಷಗಳಲ್ಲಿ ಫಸ್ಟ್ ಟೈಮ್ ಕ್ರಾಶ್ ಆಗಿದೆ. ಸೊ ಅದೊಂದು ಕೂಡ ನ್ಯೂಸ್ ಇದೆ, ನೋಡೋಣ ಇದ್ರ ಬಗ್ಗೆ ಎನ್ಕ್ವೈರೀಸ್ ಆದ್ಮೇಲೆ ಏನ್ ಔಟ್ಕಮ್ ಬರುತ್ತೆ ಅಂತ. ಇವತ್ತು ನಿಮ್ಮ ರಡಾರ್ ಇಟ್ಕೊಂಡಿರಿ ಎಚ್ ಎಲ್ ಅನ್ನ. ಹಾಗಂತ ಇದೇನು ಎಚ್ ಎಲ್ ಕಂಪನಿ ಕತೆ ಮುಗಿಸ್ಬಿಡುತ್ತೆ ಅಂತ ಏನಲ್ಲ, ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡ್ಬೋದು ಅಷ್ಟೇ, ಲಾಂಗ್ ಟರ್ಮ್ ಅಲ್ಲಿ ಏನಲ್ಲ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಿದ್ರೆ ಐ ಟಿ ಸಿ ನಲ್ಲಿ ಬ್ಯಾಟ್ ಸ್ಟೇಕ್ ಸೆಲ್ ಮಾಡಬಹುದು ಅನ್ನೋಂತ ನ್ಯೂಸ್ ಇದೆ. ನೀವಿಲ್ಲೇ ನೋಡಬಹುದು ಅರೌಂಡ್ 3.4% ಸ್ಟೇಕ್ ಅನ್ನ ಸೆಲ್ ಮಾಡಬಹುದು ಅನ್ನೋಂತ ನ್ಯೂಸ್ ಇದೆ, ಅರೌಂಡ್ 390-400 ಇನ್ ಬಿಟ್ವೀನ್ ಪ್ರೈಸ್ ಅಲ್ಲಿ. ಸೊ ಆ ಕಾರಣಕ್ಕಾಗಿ ಐ ಟಿ ಸಿ ಸುದ್ದಿಯಲ್ಲಿರುತ್ತೆ. ಜೊತೆಗೆ ಅದೇ ಕಾರಣಕ್ಕೆ ಸ್ವಲ್ಪ ನೆಗೆಟಿವ್ ಆಗಿ ಕೂಡ ಲಾಸ್ಟ್ 4-5 ಡೇಸ್ ಇಂದ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅದು. ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತಿರುತ್ತೆ ಅಂತ. ಸೊ ಇದ್ರ ಮೇಲೆ ನಿಮ್ಮ ಗಮನ ಇರಲಿ. ಸ್ಟೇಕ್ ಸೇಲ್ ಮಾಡೋದು ಬೈ ಮಾಡೋದು ಇವೆಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ, ಒಬ್ಬರಲ್ಲ ಒಬ್ಬರು ಸೆಲ್ ಮಾಡ್ತಿರ್ತಾರೆ, ಒಬ್ಬರಲ್ಲ ಒಬ್ಬರು ಬೈ ಮಾಡ್ತಿರ್ತಾರೆ. ಸೊ ಅವರು 3.4% ಸೆಲ್ ಮಾಡ್ತಾರೆ ಅಂದರೆ ಅದನ್ನು ಬೈ ಮಾಡಲಿಕ್ಕೂ ಕೂಡ ಒಬ್ಬರನ್ನ ಹುಡುಕಿನೇ ಬೈ ಸೆಲ್ ಮಾಡ್ತಾ ಇರೋದು. ಹಾಗಾಗಿ ನಿಮ್ಮ ರಡಾರ್ಲಿ ಇಟ್ಕೊಂಡಿರಿ. ಸೊ ಅದಕ್ಕೇನು ಭಯಪಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಶ್ರೀ ಸಿಮೆಂಟ್ ಕಂಪನಿ ರೆಡಿಮಿಕ್ಸ್ ಕಾಂಕ್ರೀಟ್ಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಲ್ಯಾಂಡ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡೋದು. ಸಿಮೆಂಟ್ ಸೆಕ್ಟರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರುವಂತಹ ಕಂಪನಿ, 89,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರಿಟರ್ನ್ಸ್ ಏನಿಲ್ಲ, ನೆಗೆಟಿವ್ ಇದೆ. ಹಾಗೆ 5 ಇಯರ್ಸ್ ಅಲ್ಲಿ 42% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. 2021 ವರೆಗೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು, ಅಲ್ಲಿಂದ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಶ್ರೀ ಸಿಮೆಂಟ್ ಅನ್ನು. ನೆಕ್ಸ್ಟ್ ಆಗ ಬರೋದಾದ್ರೆ SRF ಕಂಪನಿ ಮಿಡ್ಲ್ ಈಸ್ಟ್ ಅಲ್ಲಿ ಅಂದ್ರೆ ದುಬೈಯಲ್ಲಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ರೆಫ್ರಿಜರೆಂಟ್ ಗ್ಯಾಸಸ್ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕಾಗಿ SRF ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ. ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ, 72,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು 400%. ಜೊತೆಗೆ 2022 ಜನವರಿಯಿಂದ ಇಲ್ಲಿವರೆಗೂ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಒಳ್ಳೆ ಕಂಪನಿ ಬಿಸ್ನೆಸ್ ವೈಸ್. ನೆಕ್ಸ್ಟ್ ಓರಿಯೆಂಟಲ್ ರೈಲ್ ಇನ್ಫ್ರಾ. ಸೊ ನಿನ್ನೆ 3% ಡೌನ್ ಆಗಿತ್ತು ಸ್ಟಾಕ್, ಇವತ್ತು ಒಳ್ಳೆ ನ್ಯೂಸ್ ಬಂದಿದೆ ಅಂದ್ರೆ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿದೆ. 1,249 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ನೋಡಬಹುದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು, 1,300 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಸಿಕ್ಕಿರೋ ಆರ್ಡರ್ ಕೂಡ ಆಲ್ಮೋಸ್ಟ್ ಅದೇ ಸೈಜ್ ನ ಆರ್ಡರ್ ಸಿಕ್ಕಿದೆ. ಸೊ ಒಳ್ಳೆ ನ್ಯೂಸ್, ನೋಡೋಣ ಯಾವ ರೀತಿ ಸ್ಟಾಕ್ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ ಇವತ್ತು ಅಂತ. ನೆಕ್ಸ್ಟ್ ಮುತೂಟ್ ಕ್ಯಾಪಿಟಲ್ ಸರ್ವಿಸಸ್ ಕಂಪನಿ ಇವಿ ಫೈನಾನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ. 100% ಫೈನಾನ್ಸಿಂಗ್ ಪ್ರೊವೈಡ್ ಮಾಡೋ ಸಲುವಾಗಿ. ಆ ಕಾರಣಕ್ಕಾಗಿ ಮುತೂಟ್ ಕ್ಯಾಪಿಟಲ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು, ನಿಮ್ಮ ರಡಾರ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು. 483 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ತುಂಬಾ ಸಣ್ಣ ಕಂಪನಿ, ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ತೀತಾಗರ್ ರೈಲ್ ಸಿಸ್ಟಮ್ಸ್, ನಿನ್ನೆ ಅರೌಂಡ್ 4% ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಕಂಪನಿ ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತೆ ಬೊಲಾರ್ಡ್ ಪುಲ್ ಟಗ್ ಲಾಂಚ್ ಮಾಡಿದೆ. ಇದು ನೇವಿಯಲ್ಲಿ ಬಳಸುವಂತ ಟಗ್ಸ್, ಅದಕ್ಕೆ ಬಾಹುಬಲಿ ಅಂತ ನೇಮ್ ಕೂಡ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ತೀತಾಗರ್ ರೈಲ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನೆಕ್ಸ್ಟ್ ವಕ್ರಾಂಗಿ, RBI ಈ ಕಂಪನಿಯ ಆಥರೈಸೇಷನ್ ರಿನ್ಯೂ ಮಾಡಿದೆ, ಎಸ್ಪೆಷಲಿ ವೈಟ್ ಲೇಬಲ್ ATMs ಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡೋದು. ತುಂಬಾ ಜನ ಏನ್ ಮಾಡ್ತಾರೆ, ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಜಂಪ್ ಆಗ್ತಾರೆ. ಸೊ ಖಂಡಿತ ಅಂತ ತಪ್ಪನ್ನು ಮಾಡಿಬಿಡಿ. ಈ ಕಂಪನಿ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ. 1 ಇಯರ್ ಪರ್ಫಾರ್ಮೆನ್ಸ್ ಓಕೆ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. 5 ಇಯರ್ಸ್ ಅಲ್ಲಿ ನೋಡಬಹುದು 57% ಮೈನಸ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು, ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡಬೇಕು ಅಂತ. ಯಾಕಂದ್ರೆ ನಾನು ಯೂಶಲಿ ಇಂಥ
ಕವರ್ ಮಾಡೋದಿಲ್ಲ ಕಂಪನಿಗಳನ್ನ. ಯಾಕೆ ಕವರ್ ಮಾಡ್ತೀನಿ ಅಂತಂದ್ರೆ ಇದ್ರ ಬಗ್ಗೆ ಕೂಡ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಂಪನಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಹಾಗಾಗಿ ನೀವು ಒಂದ್ ಕಾಲದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಂತ ಸ್ಟಾಕ್ ಈ ರೀತಿ ಕ್ರಾಶ್ ಆಗಿ ಕೆಳಗಡೆ ಬಂದಿದೆ. ಸೊ ಇದನ್ನ ನಾವು ತಿಳ್ಕೊಳ್ಬೇಕು. ಬಟ್ ಅದೆಲ್ಲಾನು ತಿಳ್ಕೊಳ್ಳೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ರಿಟೇಲ್ ಇನ್ವೆಸ್ಟರ್ಸ್ ಜಂಪ್ ಆಗ್ತಾರೆ, ಅದ್ರ ನಂತರ ಡೌನ್ ಆದಾಗ ಪ್ಯಾನಿಕ್ ಆಗ್ತಾರೆ. ಅದನ್ನ ಮಾಡಬೇಡಿ. ನೆಕ್ಸ್ಟ್, ಈತೋಸ್ ಕಂಪನಿ ತನ್ನ ಒಂದು ಸಬ್ಸಿಡಿಯರಿಯಲ್ಲಿ ಸ್ಟೇಕ್ ಕಡಿಮೆ ಮಾಡಿದೆ. ಸಿಲ್ವರ್ ಸಿಟಿ ಬ್ರ್ಯಾಂಡ್ಸ್ ಎಜಿ ಅಲ್ಲಿ 100% ಸ್ಟೇಕ್ ಇದ್ದದನ್ನ ಈಗ 35% ಕೇಳಿಸಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡೋದು. ಒಳ್ಳೆ ಸ್ಟಾಕ್, ಒಳ್ಳೆ ಬಿಸ್ನೆಸ್ ಮಾಡ್ತಿರೋ ಅಂತ ಕಂಪನಿ, 6,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಅಂತ ಕಂಪನಿ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ತುಂಬ. ಹಾಗೆ 5 ಇಯರ್ಸ್ ಅಲ್ಲೂ ಕೂಡ ನೋಡ್ಬೋದು. 5 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. 2022 ಇಂದ ಇರೋಂಥ ಕಂಪನಿ. ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು. ಪ್ರೀಮಿಯಂ ರೇಂಜ್ ವಾಚಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ನೆಕ್ಸ್ಟ್, ಜನ್ಸಾಲ್ ಇಂಜಿನಿಯರಿಂಗ್ ಕಂಪನಿ ಲಾಸ್ಟ್ 1 ವಾರದಿಂದ ಕೂಡ ಸುದ್ದಿಯಲ್ಲಿದೆ. ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ, ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕೂಡ. ಬಟ್ ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡ್ಬೋದು. ತುಂಬ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಲಾಸ್ಟ್ 5 ಡೇಸ್ ನೋಡ್ಬೋದು, 17% ಡೌನ್ ಇದೆ. 1 ಇಯರ್ ಮಂತಲ್ಲಿ 22%, ಹಾಗೆ 6 ಮಂತ್ಸ್ ಅಲ್ಲಿ ಈಗಲೂ ಕೂಡ 44-45% ಇದೆ. ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 34-35% ಡೌನ್ ಆಗಿದೆ ಸ್ಟಾಕ್ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ. ಕಾರಣ ಕೂಡ ನಿಮಗೆ ಗೊತ್ತಿದೆ. ನೆಕ್ಸ್ಟ್, ಸರ್ವೋಟೆಕ್ ಕಂಪನಿ ಕಡೆಯಿಂದ ಕ್ಲಾರಿಫಿಕೇಶನ್ ಬಂದಿದೆ. ಅಂದ್ರೆ ಏನು, ಜನ್ಸಾಲ್ ಇಂಜಿನಿಯರಿಂಗ್ ಕ್ರಾಶ್ ಆಯ್ತು, ಈ ಸ್ಟಾಕ್ ಕ್ರಾಶ್ ಆಯ್ತು, ಎರಡು ಕೂಡ ಒಂದೇ ಕಾರಣಕ್ಕೆ. FII ಗಳಲ್ಲಿರುವಂತಹ DMCC ಇನ್ವೆಸ್ಟ್ ಮಾಡಿದ ಅಂದ್ರೆ ತಿಬ್ರೇವಾಲಾ ಅವರ ಲಿಂಕ್ ಇರುವಂತಹ ಕಂಪನಿಗಳು. ಸೊ ನಮಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವರು ಒಬ್ಬ ಇನ್ವೆಸ್ಟರ್ ಅಷ್ಟೇ ಅನ್ನುವಂತ ಕ್ಲಾರಿಫಿಕೇಶನ್ ಅನ್ನ ಕಂಪನಿ ಕೊಟ್ಟಿದೆ. ಯೂಶ್ವಲಿ ಯಾವುದೇ ಕಂಪನಿಗಳ ಮೇಲೆ ಅಲಿಗೇಷನ್ಸ್ ಬಂದರೂ ಕ್ಲಾರಿಫಿಕೇಶನ್ಸ್ ಇದೇ ರೀತಿ ಇರುತ್ತೆ. ಅದರಲ್ಲೇನು ವಿಶೇಷ ಇರೋದಿಲ್ಲ. ಯಾರು ಬಂದ್ಬಿಟ್ಟು ಹೌದು ನಮಗೆ ಇವ್ರ ಜೊತೆ ಸಂಬಂಧ ಇದೆ ಅಂತ ಒಪ್ಕೊಳ್ಳೋದಿಲ್ಲ. ಸೊ ಅದೆಲ್ಲನೂ ಕೂಡ ನೆಕ್ಸ್ಟ್ ಎನ್ಕ್ವೈರಿಗಳ ಆದಮೇಲೆ ಗೊತ್ತಾಗೋದು ಪ್ರಾಪರ್ ಆಗಿ. ಸೊ ಲಿಂಕ್ ಇದೆಯಾ ಇಲ್ವಾ ಅನ್ನೋದು. ಬಟ್ ಆಸ್ ಆಫ್ ನಾವು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ಸೊ ನೋಡೋಣ ಸ್ಟಾಕಲ್ಲಿ ಏನಾದರೂ ರಿವರ್ಸಲ್ ಬರುತ್ತಾ ಇವತ್ತು ಅಂತ. ಯಾಕಂದರೆ ಲಾಸ್ಟ್ 4-5 ಡೇಸಿಂದ ಕೂಡ ಕಂಟಿನ್ಯೂಸ್ ಲೋಯರ್ ಸರ್ಕ್ಯೂಟಲ್ಲಿ ಹೋಗ್ತಾ ಇದ್ವು ಸ್ಟಾಕ್ಗಳು. ಇವತ್ತು ಏನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ನೆಕ್ಸ್ಟ್, ನಾ ಪ್ರೈಮರಿ ಮಾರ್ಕೆಟ್ ಕಡೆ ಬಂದರೆ ಇವತ್ತು JG Chemicals IPO ಲಿಸ್ಟ್ ಆಗ್ತಾ ಇದೆ. ಪ್ರೀಮಿಯಮ್ ಅನ್ನು ನೋಡ್ಬೋದು, ಜಸ್ಟ್ 2.26% ಇದೆ. ಸೊ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಖಂಡಿತ ಇಲ್ಲ. ಜಸ್ಟ್ 5 ರುಪೀಸ್ ಟ್ರೇಡ್ ಆಗ್ತಿದೆ. ಸೊ ನೋಡೋಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ. ನಿನ್ನೆ ಕೂಡ ಒಂದು ಕಂಪನಿಯ ಲಿಸ್ಟಿಂಗ್ ಇತ್ತು, ಅದು 3% ನೆಗೆಟಿವ್ ಆಗಿ ಲಿಸ್ಟ್ ಆಯಿತು. ಸೊ ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಯಿತು. ಅದಂತೂ ಗ್ರೇ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಾವು ಎಷ್ಟು ಲಿಸ್ಟಿಂಗ್ ಏನು ಆಗ್ಬೋದು ಅನ್ನೋದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಬಟ್ ಇಲ್ಲಿ ಅಟ್ಲೀಸ್ಟ್ 2% ಕಾಣ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್, ಇನ್ನೊಂದು IPO ಇವತ್ತು ಕೂಡ ಓಪನ್ ಇದೆ, ನಾಳೆ ಕ್ಲೋಸ್ ಆಗುತ್ತೆ. ನೋಡ್ಬೋದು ನಿನ್ನೆ ಓಪನ್ ಆಗಿರುವಂತದ್ದು. ಪಾಪ್ಯುಲರ್ ವೆಹಿಕಲ್ಸ್ ಅಂಡ್ ಸರ್ವಿಸಸ್ 1.69% ಪ್ರೀಮಿಯಂ ಇದೆ. ಸೊ ಅಂತ ಗ್ರೇಟ್ ಪ್ರೀಮಿಯಂ ಖಂಡಿತ ಅಲ್ಲ, ನಾನಂತ ಅವಾಯ್ಡ್ ಮಾಡ್ತೀನಿ ಇಂಥವನ್ನ. ನೆಕ್ಸ್ಟ್, GIFT NIFTY ಕಡೆ ಅಂದ್ರೆ GIFT NIFTY ಅಲ್ಲಿ ಸದ್ಯದ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಸೊ ನೋಡೋಣ, ಓಪ್ ಇಟ್ಕೊಳ್ಳೋಣ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಗ್ಬೋದು ಅಂತ. ಬಟ್ ಗೊತ್ತಿಲ್ಲ, ನಿನ್ನೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಇನ್ಫ್ಲೇಷನ್ ಅಲ್ಲಿ. ಬಟ್ ಪಾಸಿಟಿವ್ ಇಂಪ್ಯಾಕ್ಟ್ ಏನಪ್ಪ ಅಂತಂದ್ರೆ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಹಾಗಾಗಿ ಕುತೂಹಲ ಅಂತ ಇದೆ ಯಾವ ರೀತಿ ನಮ್ಮ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ಬೋದು ಅಂತ. ಸೊ ನೋಡೋಣ, ಆಸ್ ಆಫ್ ನೌ GIFT NIFTY ಪಾಸಿಟಿವ್ ಇದೆ. ಸರಿ ಗೆಳೆಯರಿ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.